ಎಎಲ್ಕೆ ಸರ್ಕಾರಿ ಪದವಿ ಕಾಲೇಜು ಬೆಳ್ಳೂರು ವಿದ್ಯಾರ್ಥಿಗಳು ದೃಶ್ಯಕಲೆ ವಿಭಾಗದಲ್ಲಿ ಶಂಕರಪ್ಪ ಕೆ ಆರ್ ಚಿತ್ರಕಲಾ ಶಿಕ್ಷಕರ ಸಹಕಾರ ಮತ್ತು ಹಿರಿಯ ಸಹ ಶಿಕ್ಷಕರಾದಂಥ ಜಾಕಿರ್ ಹೊಸ ಮಾರ್ಗದರ್ಶನದಲ್ಲಿ ಈ ಒಂದು ದೃಶ್ಯಕಲೆ ವಿಭಾಗದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಭಾಗವಹಿಸಿದಂಥ ವಿದ್ಯಾರ್ಥಿಗಳು ಮೊಹಮ್ಮದ್ ಜಾಯಿದ್, ಮೊಹಮ್ಮದ್ ಸಲ್ಮಾನ್, ಗೌತಮ್, ವಿಕಾಸ್ ಈ ವಿದ್ಯಾರ್ಥಿಗಳು ಭಾಗವಹಿಸಿದ್ದು. ಈ ಕಲೆಯ ಬಗ್ಗೆ ಶಾರದಮ್ಮ ಎಂಬ ಮಹಿಳೆ ನಮಗೆ ಕೆಲವೊಂದು ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ, ಅದನ್ನು ಈಗ ಕೇಳೋಣ. ನನ್ನ ಹೆಸರು ಶಾರದಮ್ಮ. ನಾವು ಬೆಳ್ಳೂರಲ್ಲಿ ಇದ್ದೀವಿ. ಬೆಳ್ಳೂರು ಅಂಬೇಡ್ಕರ್ ಕಾಲೋನಿ. ಅರುಣೆ ಮದುವೆ ಅನ್ನೋದು ಎರಡು ಥರವಾಗಿದ್ದು ಐತೆ. ಅಂದರೆ ಕೆಂಪು ಅರುಣೆ, ಕರೆ ಅರುಣೆ ಅಂತ ಎರಡು ಐತೆ. ಅದರಲ್ಲಿ ಕರೆ ಅರುಣೆ ಅಂದರೆ ಧಾನ್ಯಗಳು ನವಧಾನ್ಯ ಹಾಕಿ ಅದನ್ನು ಬೆಳೆಸ್ತಾರೆ. ಮತ್ತು ಅದು ಚೆನ್ನಾಗಿ ಬೆಳೆದಾಗ ಅವ್ರ ಸಂಸಾರ ಮುಂದೆ ಚೆನ್ನಾಗಿರುತ್ತೆ ಅನ್ನೋ ರೀತಿಗೆ ಅದೊಂದು ಶಾಸ್ತ್ರ ಸಂಪ್ರದಾಯ ಹಿಂದಿನ ಕಾಲದವ್ರು ಮಾಡಿದ್ದು. ಅರಣ್ಯ ಬರೆಯೋದು, ಅರಣ್ಯ ಬರೆಯೋದು ಅದು ಒಂದು ಒಳ್ಳೆಯತನವಾಗಿದಾಗಿ ಬರೀಬೇಕು. ಬರೆದು ಅದನ್ನು ಹಸೆ ಬರೆಯೋದು, ಅದರಲ್ಲಿ ಇಡೋದು, ಮತ್ತು ಯಾವುದು ಕೆಟ್ಟಿದ್ದು ಇರಬಾರ್ದು, ಒಳ್ಳೆತನವಾಗಿರಬೇಕು ಅಂತ ಬರೆದು ಒಂದು ಮುಂದಕ್ಕೆ ಅವ್ರು ಚೆನ್ನಾಗಿರುತ್ತಾರೆ ಅನ್ನೋ ಇದರಲ್ಲಿ ಬರೆಯೋದು ಅಷ್ಟೇ. ಬರೆದಾದ್ಮೇಲೆ ಏನು ಮಾಡ್ತಾರೆ ಅದನ್ನು? ಅದನ್ನು ಮದುವೆ ಆಗಿ 15 ದಿವಸಕ್ಕೆ 3 ದಿವಸಕ್ಕೆ ತಗೊಂಡೋಗಿ ಹೊಳೆಗೆ ಬಿಡ್ತಾರೆ. ಅದು ನೀರನ್ನು ತರ್ತಾರಲ್ವ ಅರಣ್ಯ ಬರೆದ್ಮೇಲೆ, ಅದು ಎಲ್ಲಿ ತರೋದು? ಅರಣ್ಯ ನೀರು ಇದು ಧಾನ್ಯಗಳು ಬೆಳೆಸೋದಕ್ಕೆ ಮಣ್ಣು ಚೆನ್ನಾಗಿರುತ್ತಂದ್ರೆ ಧಾನ್ಯ ಬೆಳೆಸ್ತಾರೆ. ಇದಕ್ಕೆ ಕೆಂಪು ಅರಣ್ಯ ಅವರು ನೀರು ತುಂಬಿ ಅದರಲ್ಲಿ ಒಂಬೆಲ್ಲ ಪೂಜಿ ಅದನ್ನು ಇಡ್ತಾರೆ. ನೀರು ತುಂಬೋದೆಲ್ಲಿ? ಹೊಳೆಯಿಂದ ತರ್ತಾರೆ ಸರ್. ಇಲ್ಲಾಂದ್ರೆ ಬೋರ್ಗಳಿದ್ದರೆ ಅಲ್ಲಿ ಬೋರ್ ಪೂಜೆ ಮಾಡಿ ಅಲ್ಲಿಂದ ತರ್ತಾರೆ. ಬೆಳ್ಳೂರಿನ ಕಲಾವಿದರಾದಂಥ ಶಾರದಮ್ಮನವರು ಹೇಳಿದ ಮಾತು ಕೇಳಿದ್ವಿ. ಈ ಒಂದು ಕಲೆ ಹಳ್ಳಿಗಾಡಿನಲ್ಲಿ ಹೆಚ್ಚು ಕಂಡುಬರ್ತದೆ. ಇತ್ತೀಚೆಗೆ ಸಿಟಿನಲ್ಲಿ ಸಹ ಇದೆ. ಚಿತ್ರದಲ್ಲಿ ಮಾಡ್ತಕ್ಕಂಥವ್ರು ಕೆಲವರು ಮಾಡ್ತಾರೆ, ಕೆಲವರು ಸಿಂಪಲ್ಲಾಗಿ. ಬಟ್ ಚಿತ್ರದಲ್ಲಿ ಅರಣ್ಯ ಬರೀತಕ್ಕಂಥದ್ದು ಇದ್ದೇ ಇರುತ್ತೆ. ಆ ಗೋಡೆ ಮೇಲೆ ಬರೀತಕ್ಕಂಥದ್ದನ್ನು ಮಾತ್ರ ಈ ಹಳ್ಳಿಗಳಲ್ಲಿ ಮಾತ್ರ ಕಾಣ್ತೀವಿ, ಕಂಡುಬರ್ತದೆ. ಈ ಗೋಡೆ ಮೇಲೆ, ಒಲೆ ಹಿಂಭಾಗದಲ್ಲಿ, ಗಂಡು ಕೂರ್ತಕ್ಕಂಥ ಜಾಗದಲ್ಲಿ, ಈ ಥರದಲ್ಲಿ ಕೆಲವು ಹಳ್ಳಿಗಳಲ್ಲಿ ಇದನ್ನು ಈಗಲೂ ಸಹ ರೂಢಿಯಲ್ಲಿ ಇಟ್ಕೊಂಡಿದ್ದಾರೆ. ಮದುವೆ ಅಲಂಕಾರ ಅಂದರೆ ಒಂದು ಸಡಗರ ಸಂಭ್ರಮದಿಂದ ಮಾಡ್ತಕ್ಕಂಥದ್ದು. ಆ ಒಂದು ಕಲೆಯನ್ನು ಈ ಶಾರದಮ್ಮನವರು ಈ ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ವಿಕಾಸ್ ಈ ಕುಟ್ಕೆ ಮೇಲೆ ಹೇಗೆ ಬರೆಯೋದ್ರಿಂದ ಈಗ ಬರಿತಾ ಇದ್ದಾನೆ. ಹಾಗೇ ಈ ಒಂದು ಕಲೆ ಈ ಒರ್ಲಿ ತರಹನೇ ಇದೆ. ಯಾಕೆ ಅಂತಂದರೆ ಅದು ಸರಳ ರೇಖೆಗಳ ಮುಖಾಂತರ ಬರೆಯತಕ್ಕಂಥ ಕಲೆ. ಹಾಗಾಗಿ ಸುಲಭವಾಗಿ ಬರೀಬೋದು ಮತ್ತು ಭಾವನೆಯನ್ನು ಆ ರೇಖೆಗಳ ಮೂಲಕ ವ್ಯಕ್ತಪಡಿಸ್ಬೋದು ಅನ್ನೋ ಒಂದು ಈಸಿ ಮೆಥಡಲ್ಲಿ ವ್ಯಕ್ತಪಡಿಸ್ಬೋದು ಅಂತ ಆಗಿರೋದ್ರಿಂದ ಈ ಸಾಮಾನ್ಯವಾಗಿ ಈ ರೇಖೆಗಳ ಮುಖಾಂತರ ಅಲಂಕರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಹಾಗೆ ಈ ಒಲೆ ಹಿಂಭಾಗದಲ್ಲಿ ಕಪ್ಪು ಬಣ್ಣವನ್ನು ಹೊಡೆದು ಅಲ್ಲಿ ಅಲಂಕಾರ ಮಾಡ್ತಕ್ಕಂಥದ್ದು, ಆ ತೇರನ್ನು ಬರೀತಕ್ಕಂಥದ್ದು, ಬಾಕ್ಸ್ ಬಾಕ್ಸ್ ಹಾಕಿ ಅದನ್ನೇ ಮೇಲೆ ಮೇಲೆ ಡೆವಲಪ್. ಅಂದರೆ ಜೀವನದ ತೇರು ಪ್ರಾರಂಭ ಆಯಿತು ಅನ್ನೋ ಒಂದು ಅರ್ಥ ಕೊಡುವಾಗ, ಮತ್ತು ಆ ತೇರು ಮೇಲುಗಡೆ ಈಶ್ವರ ಅಲ್ಲ ಸೂರ್ಯ ಮತ್ತು ಚಂದ್ರನ ಚಿತ್ರವನ್ನು ಬರೀತಾರೆ. ಅಂದರೆ ಸೂರ್ಯ ಚಂದ್ರ ಇರುವವರೆಗೂ ಸುಖವಾಗಿ ಚೆನ್ನಾಗಿ ಬಾಳಲಿ ಅನ್ನೋ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರ ಆ ಚಿತ್ರದ ಮುಖಾಂತರ ವ್ಯಕ್ತವನ್ನು ಬಿಡಿಸ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಈ ಕಲೆಗಳು ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಈಗಲೂ ಸಹ ಹಳ್ಳಿಗಳಲ್ಲಿ ಈ ಬರೀತಕ್ಕಂಥ ಒಂದು ಸಂಪ್ರದಾಯ ಇದೆ. ಹಾಗಾಗಿ ಈ ಕಲೆ ಈಗಲೂ ಸಹ ಇದು ಉಳ್ಕೊಂಡಿದೆ. ಇವನು ಮೊಹಮ್ಮದ್ ಸಲ್ಮಾನ್ ಅಂತ ಹೇಳ್ಬಿಟ್ಟು, ಇವನು ಒರ್ಲಿ ಕಲೆಯನ್ನು ಅಲ್ಲಿ ಮದುವೆಗಳಲ್ಲಿ ಹೇಗೆ ಬಳಸ್ತಾರೆ
ಮನೆಗಳಲ್ಲಿ ಅಲಂಕಾರ ಸಡಗರದಿಂದ ಅನ್ನೋದನ್ನು ಇವನು ಮೊಹಮ್ಮದ್ ಜೈದ್ ಇವನು ಸಹ ಅವರಲ್ಲಿ ಕಲೆಯನ್ನು ಅಲಂಕಾರಿಕವಾಗಿ ಹೇಗೆ ಮಾಡಲಿಕ್ಕೆ ಬರಿತಾ ಇದ್ದಾನೆ. ಅದೇ ಇದು ಶಾಶ್ವತವಾಗಿ ಇರಲಿ ಅನ್ನೋ ಉದ್ದೇಶಕ್ಕೆ ಮತ್ತು ಮಕ್ಕಳಲ್ಲಿಯೂ ಸಹ ಈ ಜನಪದ ಕಲೆ ಸಾಂಪ್ರದಾಯಿಕ ಕಲೆ ಅನ್ನೋದು ಇವು ತಿಳಿದಂಗಾಗುತ್ತೆ ಮತ್ತು ಆ ಕಲೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬ ಮೂರು ಹರಣ್ಯಗಳನ್ನು ಬರೀತಾರೆ. ಆ ಹರಣ್ಯಗಳ ಬರೆದು ಆಮೇಲೆ ಅದು ಮುಚ್ಚಳಕ್ಕೂ ಸಹ ಡಿಸೈನ್ ಮಾಡಿರ್ತಾರೆ. ಅದರ ಮೇಲೆ ಆ ಸಗಣಿಯನ್ನಿಟ್ಟು ದೀಪವನ್ನು ಹಚ್ಚುತ್ತಾರೆ. ದೀಪ ಹಚ್ಚಿ ನೀರು ತಂದ ನಂತರ ದೀಪನ ಹಚ್ಚಿ ಇಟ್ಟು ಪೂಜೆ ಮಾಡಿ ಅದಕ್ಕೆ ಹಸಿನೂರನ್ನು ಹಾಕುವಂಥ ಸಂಪ್ರದಾಯವೂ ಇದೆ. ಕೆಲವರು ಹಸಿನೂರು ಹಾಕ್ತಾರೆ, ಕೆಲವರು ಹಾಗೆಯೇ ಇದು ಮಾಡ್ತಾರೆ. ಗೌತಮ್ ಈ ಸಂಪ್ರದಾಯದಲ್ಲಿ ಗಣಪತಿ ಪೂಜೆಯು ಸಹ ಇರ್ತದೆ. ಗಣಪತಿ ಪೂಜೆಯನ್ನು ಮಾಡಲಿಕ್ಕೆ ಈ ಗಣಪತಿಯನ್ನು ಈ ವಿದ್ಯಾರ್ಥಿ ತಯಾರು ಮಾಡ್ತಾ ಇದ್ದಾನೆ. ಹಾಗೇ ಈಗ ಅಲ್ಲಿ ಮನೆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಪ್ಲೇವುಡ್ನ ಕಟ್ ಮಾಡಿ ಮಕ್ಕಳು ತಯಾರಿ ನಡೆಸ್ತಾ ಇದ್ದಾರೆ. ಪ್ಲೇವುಡ್ ಕಟ್ ಮಾಡಬೇಕಂದ್ರೆ ಅದನ್ನು ಬಾಕ್ಸ್ ತಯಾರು ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಇದು ಎಲ್ಲ ಹಳ್ಳಿಗಳಲ್ಲೂ ಮದುವೆ ಸಂದರ್ಭದಲ್ಲಿ ಕಂಡುಬರ್ತಕ್ಕಂಥ ಕಲೆ. ಈ ಕಲೆಯನ್ನು ಮದುವೆ ಸಂದರ್ಭದಲ್ಲಿ ಸಮಯದಲ್ಲಿ ಸಡಗರದಿಂದ ಮನೆಯವರೆಲ್ಲ ಇದನ್ನು ಅಲಂಕಾರ ಮಾಡಲಿಕ್ಕೆ ಬಣ್ಣ ಹೊಡೆದು ಮತ್ತು ಬಣ್ಣ ಹೊಡೆದ ನಂತರ ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು, ತೇರನ್ನು ಬಿಡಿಸ್ತಕ್ಕಂಥದ್ದು ಇದು ಹಳ್ಳಿನಲ್ಲಿ ಹೆಚ್ಚು ಕಂಡು ಬರ್ತಕ್ಕಂಥ ಒಂದು ಕಲೆ. ಹಾಗೆಯೇ ಮುಂದುವರೆದಂತೆ ಈ ಕಲೆ ಒಂದು ಕ್ರಿಯಾತ್ಮಕವಾಗಿ ಸಹ ಕಂಡುಬರ್ತದೆ. ಹೊಸ ಹೊಸ ವಿಧಾನಗಳಲ್ಲಿ ಚಿತ್ರಗಳನ್ನು ಬರೆಯತಕ್ಕಂಥದ್ದು ಮತ್ತು ಹಸೆ ಬರೀತಕ್ಕಂಥದ್ದು, ಹಸೆ ರಂಗೋಲಿ ಸಹ ಮಾಡ್ತಾರೆ. ಅದು ಕ್ರಿಯಾತ್ಮಕತೆಯನ್ನು ಮತ್ತು ಒಂದು ಸೃಜನಾತ್ಮಕತೆಯನ್ನು ಕಾಣಬಹುದು ಈ ಕಲೆಯಲ್ಲಿ. ನಂತರ ಈಗ ಚಿತ್ರವನ್ನು ಬರೆದ ನಂತರ ಅದಕ್ಕೆ ಒಂದು ರೂಪ ಕೊಡಲಿಕ್ಕೆ, ಅದು ಹೀಗೆ ಜೋಡಣೆ ಮಾಡಲಿಕ್ಕೆ ಮಕ್ಕಳು ಬಾಕ್ಸನ್ನು ತಯಾರು ಮಾಡ್ತಾ ಇದ್ದಾರೆ. ಅದನ್ನು ಮಳೆ ಎಲ್ಲ ಹೊಡೆದು ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಇದು ಮಕ್ಕಳು ಅವರಲ್ಲಿ ಇರ್ತಕ್ಕಂಥ ಆಸಕ್ತಿ. ಈ ಕಲೆಯನ್ನು ನಾವು ಕಲಿಯಬೇಕು ಮಾಡಬೇಕು ಅನ್ನೋ ಒಂದು ಕುತೂಹಲ. ಇವರು ಈಗ ಮದುವೆ ಸಮಾರಂಭಗಳಲ್ಲಿ ಬೇರೆಯವರಿಗೆ ಸಹಕಾರವನ್ನು ನೀಡ್ಬೋದು. ಇವರು ಮುಸ್ಲಿಂ ಮಕ್ಕಳಾದರೂ ಸಹ ಆಸಕ್ತಿಯಿಂದ ಈ ಒಂದು ಕಲೆಯನ್ನು ಮಾಡುವುದಕ್ಕೆ ಕುತೂಹಲಬದ್ಧರಾಗಿ ಮಾಡ್ತಾ ಇದ್ದಾರೆ. ಇದು ಬಾಕ್ಸ್ ತಯಾರು ಮಾಡ್ತಕ್ಕಂಥ ತಯಾರು ಮಾಡೋದರಲ್ಲಿ ನಿರತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು. ಬರೆದಿರ್ತಕ್ಕಂಥ ಕಲೆಯನ್ನು ಚಿತ್ರಗಳನ್ನು ಅದನ್ನು ಪ್ರಸ್ತುತಪಡುತ್ತಕ್ಕಂಥ ರೀತಿಯು ಮಕ್ಕಳು ಉತ್ತಮವಾಗಿ ತಯಾರಿ ಮಾಡ್ತಾ ಇದ್ದಾರೆ. ಸಾಂಪ್ರದಾಯಿಕವಾಗಿ ಬಂದಂಥ ಕಲೆ ಇದು. ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಕಲೆಯನ್ನು ಆಸಕ್ತಿದಾಯಕವಾಗಿ ತಯಾರಿ ಮಾಡಿದ್ದಾರೆ. ಏಳಿಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲ ಕಲಾ ಚಟುವಟಿಕೆಯಲ್ಲಿ
ಭಾರಿ ಉತ್ಸುಕರಾಗಿ ಪಾಲ್ಗೊಳ್ತಾರೆ. ಈ ಒಂದು ಕಲೆ ಪೂರ್ಣಗೊಂಡಾಗ ಬಾಕ್ಸ್ ಹೆಚ್ಚು ಕಡಿಮೆ ಮುಗಿಯುವಂತಕ್ಕೆ ಬಂದಿದೆ. ಉತ್ತಮವಾಗಿ ಜೋಡಣೆಯನ್ನು ಮಾಡಿದ್ದಾರೆ ಮೊಹಮ್ಮದ್ ಸಲ್ಮಾನ್ ಮೊಹಮ್ಮದ್ ಜಾಯಿದ್. ಈ ಕಲೆ ಒಂದು ಬಾಕ್ಸ್ ಒಂದು ಆಕಾರ ಗೋಡೆ ಇದ್ದು ಹಾಗೆ ಮತ್ತು ಒಳಗೆ ತೇರು ಎಲ್ಲ ಹೇಗಿರುತ್ತೆ ಎಂಬುದನ್ನು ಪೂರ್ಣ ಮಾಡಿ ಈಗ ಜೋಡಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈ ಹರಣೆಯನ್ನು ಇಡುವಂಥ ರೀತಿ ಹರಣೆಯನ್ನು ಇಟ್ಟು ದೀಪಗಳನ್ನು ಅದರ ಮೇಲೆ ಅದನ್ನು ಅಲಂಕಾರ ಮಾಡಿ ಜೋಡಣೆಯನ್ನು ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ಒರ್ಲಿಯಾಟ್ ಅಂತಂದರೆ ಇದು ಉತ್ತರ ಭಾರತದಿಂದ ಬಂದಿದ್ದು ವರ್ಲಿನ ಊರಿನಿಂದ ಅಂತ ಹೇಳ್ತಾರೆ. ಆದರೂ ಇದೆಲ್ಲ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಸಹ ಈ ಕಲೆಯನ್ನು ಬಳಸ್ತಾರೆ. ನೋಡಿ ಉತ್ತಮವಾಗಿ ಒಂದು ಮದುವೆ ಮನೆ ಅಲಂಕಾರಗೊಂಡಂತೆ ಈಗ ಒಂದು ತಯಾರಿ ಮಾಡಿದ್ದಾರೆ. ಮಕ್ಕಳು ದೀಪವನ್ನು ಹಚ್ಚಿದ್ದಾರೆ. ಅಲ್ಲಿ ಗಣಪತಿ ಸಹ ಇದೆ. ಇದು ಕಲಾ ಒಂದು ಮದುವೆಯ ಮನೆಯ ಶೃಂಗಾರಗೊಂಡಾಗ ಹೇಗಿರುತ್ತದೆ ಎಂಬುದನ್ನು ಕಲೆ ಮುಖಾಂತರ ಮಾಡಿ ತೋರಿಸಿದ್ದಾರೆ ಮಕ್ಕಳು. ಉತ್ತಮ ರೀತಿಯಲ್ಲಿ ಮೂಡಿ ಬಂದಿದೆ. ಉತ್ತಮವಾಗಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕಲೆಯಲ್ಲಿ ಭಾಗವಹಿಸ್ತಕ್ಕಂಥ ವಿದ್ಯಾರ್ಥಿಗಳಾದಂಥ ಮೊಹಮ್ಮದ್ ಜಾಯಿದ್ ಸಲ್ಮಾನ್ ಗೌತಮ್ ವಿಕಾಸ್ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ದೃಶ್ಯಕಲೆಯ ವೀಕ್ಷಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮೊಹಮ್ಮದ್ ಜಾಕಿರ್ ಸಹಕಾರವನ್ನು ಸ್ಮರಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತೇನೆ.